ಎಲ್ಲರಿಗೂ ನಮಸ್ಕಾರ. ಕರುನಾಡ ವರದಿಗೆ ಸ್ವಾಗತ. ನಾನು ಸಂತೋಷ್. ಈಗ ಮುಖ್ಯಾಂಶಗಳು. ಜೆಜೆಎಂ ಕಾಮಗಾರಿಗೆ ಸಂಬಂಧಿಸಿದ ಜಂಗಮರ ಕಲ್ಗುಡಿಯ ಗಲಾಟೆ ವಿಚಾರ ಇಂದು ಮತ್ತೆ ಮಾಜಿ ಸಚಿವ ಶಿವರಾಜ್ ತಂಗಡಗಿ ಸುದ್ದಿಗೋಷ್ಠಿ. ಘಟನೆ ನೆಪ ಇಟ್ಟುಕೊಂಡು ಶಾಸಕರ ಮೇಲೆ ಎರಗಿರೋ ಮಾಜಿ ಸಚಿವ. ಕುಷ್ಟಗಿ ಕಾರ್ ಚಾಲಕರಿಗೆ ಸ್ಥಳದ ಅಭಾವ. ಕಳೆದ 20 ವರ್ಷಗಳಿಂದ ಇಲ್ಲಿಯೇ ಕಾರ್ ಪಾರ್ಕಿಂಗ್. ಪುರಸಭೆ ತಹಶೀಲ್ದಾರ್ ಹಾಗೂ ಪೊಲೀಸ್ ಠಾಣೆಗೆ ಮನವಿ. ನಿವೃತ್ತ ಯೋಧನಿಗೆ ಅದ್ದೂರಿ ಸ್ವಾಗತ ನೀಡಿದ ಗ್ರಾಮಸ್ಥರು. ಹಳ್ಳಿಗೆ ಬಂದ ನಿವೃತ್ತ ಯೋಧನಿಗೆ ಗ್ರಾಮದಲ್ಲಿ ಮೆರವಣಿಗೆ. ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿ ಸ್ವಾಗತಿಸಿದ ಜನತೆ. ರಸ್ತೆ ಬದಿಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ವ್ಯಕ್ತಿ ಕಂಡ ಕೂಡಲೇ ತಮ್ಮ ಕಾರ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ದರು. ಸರಳತೆಯನ್ನು ಮೆರೆದ ಕೊಪ್ಪಳದ ಅಭಿನವ ಶ್ರೀಗಳು. ಜೆಜೆಎಂ ಪೈಪ್ಲೈನ್ ಕಾಮಗಾರಿ ಕಳಪೆ ಎಂದು ಗ್ರಾಮಸ್ಥರ ಆರೋಪ. ಗುತ್ತಿಗೆದಾರರಿಗೆ ಕೇಳಿದರೆ ನಾವು ಮಾಡುವುದೇ ಇಷ್ಟು, ನಮಗೆ ಪೇಮೆಂಟ್ ಕೊಡುವವರು ನೀವಲ್ಲ ಎನ್ನುತ್ತಾರೆ. ಈಗ ವಾರ್ತೆಗಳ ವಿವರ. ಚುನಾವಣೆಗೆ ಇನ್ನು 1 ವರ್ಷ ಬಾಕಿ ಇರುವಾಗಲೇ ಕನಕಗಿರಿ ಕ್ಷೇತ್ರದಲ್ಲಿ ರಾಜಕೀಯ ಕೆಸರೆರ ಚಾಟ ಶುರುವಾಗಿದೆ. ಕನಕಗಿರಿ ಮಾಜಿ ಶಾಸಕ ಶಿವರಾಜ್ ತಂಗಡಗಿ ಮತ್ತು ಶಾಸಕ ಬಸವರಾಜ್ ದಡೇಸೂಗೂರು ನಡುವಿನ ಗುದ್ದಾಟ ಇದೀಗ ಉಭಯ ಪಕ್ಷಗಳ ಕಾರ್ಯಕರ್ತರ ಮಾರಾಮಾರಿ ದೂರು ಪ್ರತಿ ದೂರಿನ ಹಂತ ತಲುಪಿದೆ. ಕನಕಗಿರಿ ಕ್ಷೇತ್ರ ವ್ಯಾಪ್ತಿಯ ಜಂಗಮರ ಕಲ್ಗುಡಿ ಗ್ರಾಮದಲ್ಲಿ ನಿನ್ನೆ ನಡೆದ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವಿನ ಗಲಾಟೆ ಪ್ರಕರಣ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ. ನಿನ್ನೆ ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷ ವಿ ಪ್ರಸಾದ್ರ ಮೇಲೆ ಟ್ರ್ಯಾಕ್ಟರ್ ಹತ್ತಿಸಿ ಕೊಲೆಗೆ ಯತ್ನಿಸಿದ್ದ ಪ್ರಕರಣ ಇಂದು ಕೂಡ ಮುಂದುವರೆದಿದೆ. ನಿನ್ನೆ ರಾತ್ರಿಯಿಡೀ ಮಾಜಿ ಸಚಿವ ಶಿವರಾಜ್ ತಂಗಡಗಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ ನಂತರ ಎಫ್ಐಆರ್ ದಾಖಲಾಗಿತ್ತು. ಆದರೆ ಇಂದು ಹಲ್ಲೆಗೆ ಒಳಗಾದ ವಿ ಪ್ರಸಾದ್ ವಿರುದ್ಧವೇ ಪ್ರಕರಣ ದೂರು ದಾಖಲಾಗಿದೆ. ಪ್ರಸಾದ್ ಯಾರಿಗೆ ಕೊಟ್ಟಿದ್ದ, ಎದಕ್ಕೆ ಕೊಟ್ಟಿದ್ದ, ಯಾವ ಕಾರಣಕ್ಕಾಗಿ ಕೊಟ್ಟಿದ್ದ, ಶಾಸಕರಿಗೆ ಕೊಟ್ಟಿದ್ದ? ಆದ್ರೆ ಆತ ಕೌಂಟರ್ ಕೇಸ್ ಮಾಡ್ತಾನ ಅಂದ್ರೆ 387 ಕೇಸ್ ಆಗೈತೆ. ಅದ್ರ ಮೇಲೆ ಕೌಂಟರ್ ಕೇಸ್, ಅಟ್ರಾಸಿಟಿ ಕೇಸ್ ಆಗುತ್ತೆ ಅಂತಂದ್ರೆ ತಕ್ಷಣ ಅದ್ರ ಬಗ್ಗೆ ಕುಲಂಕಿಸ ತನಿಖೆ ಆಗಬೇಕು. ರಮೇಶ್ ಆ ಟೈಮ್ ಎಲ್ಲಿದ್ರು ಮುಂಜಾನೆ ಅವ್ರು ಜಗಳ ಮಾಡೋ ಹೊತ್ತಿನಾಗ ಎಷ್ಟನ್ನೇ ಜಗಳ ಆತು, ಎಲ್ಲೇ ಆತು, ರಮೇಶ ಪ್ರಸಾದ ಜೊತೆಗಿದ್ರು ಏನು? ಯಾಕಂದ್ರೆ ಮೊಬೈಲ್ದಾಗ ಎಲ್ಲ ಗೊತ್ತಾಗತ್ತೆ. ಇವತ್ತು ಸಾಕಷ್ಟು ಹೊಸ ಟೆಕ್ನಾಲಜಿಗಳದು ಕೊಟ್ರು. ರಮೇಶ್ ನಾಯಕ ಪ್ರಸಾದ್ ಜೊತೆಗಿದ್ರು, ಮುಳ್ಳಿ ಜೊತೆಗಿದ್ರು, ಆ ಜಗಳ ಆಗತ್ತೆ. ಅದ ಆವಾಗಲ್ಲ ಜಗಳ, ಅವಾಗ ಈಗ ನೋಡಿ ಜೆ ಜೆ ಎಂನ ಅಡಿಯಲ್ಲಿ ಕಾಮಗಾರಿ ಕೈಗೊಳ್ಳಲು ಟೆಂಡರ್ ಪಡೆದ ವಿಚಾರಕ್ಕೆ ಸಂಬಂಧಿಸಿದಂತೆ ಜಂಗಮರ ಕಲ್ಗುಡಿಯಲ್ಲಿ ನಿನ್ನೆ ನಡೆದ ಗಲಾಟೆ ಸದ್ಯ ಕನಕಗಿರಿ ಹಾಲಿ ಮಾಜಿ ಶಾಸಕರ ಜಿದ್ದಾಜಿದ್ದಿನ ಕಣವಾಗಿದೆ. ಬಿಜೆಪಿಯ ಶಾಸಕರ ಕುಮ್ಮಕ್ಕು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾರು ಅಟ್ರಾಸಿಟಿ ಕೇಸ್ ಕೊಟ್ಟಿದ್ರು? ನಿನ್ನೆ 8 ಗಂಟೆಗೆ ಏನು ಜಗಳ ಆಗೈತೆ ಕಲ್ಗುಡಿ ಒಳಗೆ? ಅಟ್ರಾಸಿಟಿ ಕೇಸ್ ಕೊಟ್ಟವ್ರು ಎಲ್ಲಿದ್ರು ಅಂತ ಪ್ರೂಫ್ ಆಗ್ಬೇಕಲ್ಲ. ಪ್ರಸಾದನ ಪಕ್ಕಕ್ಕೆ ಇರ್ಬೇಕು, ಮುರಳಿ ಪಕ್ಕಕ್ಕೆ ಇರ್ಬೇಕು. ಏನು ಅದೇ ಪ್ರಸಾದನ ಮೇಲೆ ಅಟ್ರಾಸಿಟಿ ಕೇಸ್? ಯಾರು ಅಟ್ರಾಸಿಟಿ ಕೇಸ್? ಒಟ್ಟಿನಲ್ಲಿ ಕನಕಗಿರಿ ಕ್ಷೇತ್ರದಲ್ಲಿ ಈಗಾಗಲೇ ಚುನಾವಣೆ ಕಣ ರಂಗೇರಿದಂತೆ ಕಾಣುತ್ತಿದೆ. ಹಾಲಿ ಮಾಜಿ ಶಾಸಕರ ರಾಜಕೀಯ ಲಾಭ ನಷ್ಟದ ಗಲಾಟೆಯಲ್ಲಿ ಸಾಮಾನ್ಯ ಕಾರ್ಯಕರ್ತರು ಬಲಿಯಾಗದಿರಲಿ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪಟ್ಟಣದಲ್ಲಿ ಕಾರ್ ಪಾರ್ಕಿಂಗ್ ಸ್ಥಳದಲ್ಲಿ ಗೂಡುಗಳನ್ನು ನಿರ್ಮಿಸಿರುವುದು ಪಾರ್ಕಿಂಗ್ ಮಾಡಲು ಸ್ಥಳದ ಅಭಾವ ಮುಖ್ಯ ಕಾರಣವಾಗಿದೆ ಎಂದು ಶ್ರೀಶೈಲ ಮಲ್ಲಿಕಾರ್ಜುನ ಕಾರ್ ಚಾಲಕರ ಸಂಘದ ಪದಾಧಿಕಾರಿಗಳು ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದರು. ಜಿಲ್ಲೆಯ ಕುಷ್ಟಗಿ ಪಟ್ಟಣದ ಲೋಕೋಪಯೋಗಿ ಇಲಾಖೆ ಕಚೇರಿ ಮುಂಭಾಗದಲ್ಲಿ ಕಳೆದ 20 ವರ್ಷಗಳಿಂದ ಕಾರ್ ಪಾರ್ಕಿಂಗ್ ಮಾಡುತ್ತಾ ಬಂದಿದ್ದ ಕಾರ್ ಚಾಲಕರಿಗೆ ಸ್ಥಳದ ಅಭಾವ ಎದುರಾಗಿದೆ. ಈ ಸ್ಥಳದಲ್ಲಿ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಗೂಡಂಗಡಿಗಳನ್ನು ನಿರ್ಮಿಸಿದ್ದಾರೆ. ಇದರಿಂದ ಸ್ಥಳದ ಅಭಾವ ಎದುರಾಗಿದ್ದೇ ಪಾರ್ಕಿಂಗ್ ಅಭಾವಕ್ಕೆ ಮೂಲ ಕಾರಣವಾಗಿದೆ. ನಮಸ್ಕಾರ, ನಾನು ವೀರೇಶ್ ಅಂತೇಳಿ, ಶ್ರೀಶೈಲ ಮಲ್ಲಿಕಾರ್ಜುನ ಕಾರ್ ಚಾಲಕರ ಸಂಘದ ಕಾರ್ಯದರ್ಶಿ. ಈ ನಾವು ಒಂದು 20 ವರ್ಷದಿಂದ ಇಲ್ಲಿ ಸ್ಟ್ಯಾಂಡ್ನಾಗ ಇದ್ದೀವಿ. ಈ ಸ್ಟ್ಯಾಂಡಿಗೆ ಗಾಡಿ ಭಾಳ ಆದಕ್ಕೆ ಸ್ಟ್ಯಾಂಡಿಗೆ ಜಾಗ ಸಿಗೋದು. ಆಮೇಲೆ ಪಿ ಡಬ್ಲ್ಯೂ ಡಿ ಆಫೀಸ್ ಮುಂದೆ, ಆಮೇಲೆ ಕೋರ್ಟ್ ಮುಂಭಾಗ ಡಬ್ಬ ಅಂಗಡಿ ಹಾಕ್ಯಂದ ಸರ್.
ಆಮೇಲೆ ಇದ್ರ ಪರವಾಗಿ ನಾವೊಂದು ತಹಸೀಲ್ದಾರ್ಗೆ ಪಿ ಎಸ್ ಐಗೆ ಆಮೇಲೆ ಪುರಸಭೆ ಕಾರ್ಯಾಲಯಕ್ಕೆ ಮನವಿ ಕೊಟ್ಟಿವಿ. ಆ ಮನವಿಗೆ ಯಾರು ಸ್ಪಂದಿಸಬಲ್ರಿ? ಏನಾದರೂ ನಮ್ಗೆ ಸ್ವಲ್ಪ ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಸ್ಥಳಾವಕಾಶ ಕೊಡ್ಬೇಕಂತಂದು ಹೇಳಿ ನಿಮ್ಮನ್ನು ಕೇಳ್ತೀನಿ. ಪುರಸಭೆ ಸೇರಿದಂತೆ ಸ್ಥಳೀಯ ಪೊಲೀಸ್ ಠಾಣೆ ಹಾಗೂ ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದ ಕಾರ್ ಚಾಲಕರ ಸಂಘದ ಪದಾಧಿಕಾರಿಗಳಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಮನವಿ ಸಲ್ಲಿಸಿ ತಿಂಗಳು ಗತಿಸಿದರೂ ಯಾರೊಬ್ಬರೂ ಕೂಡ ಸ್ಪಂದಿಸುತ್ತಿಲ್ಲ. ಪಾರ್ಕಿಂಗ್ ಸಮಸ್ಯೆಯಿಂದ ಚಾಲಕರು ಬೇಸತ್ತು ಹೋಗಿದ್ದಾರೆ. ಪಾರ್ಕಿಂಗ್ ಮಾಡ್ತಿದ್ದೀವಿ ಸ್ಟ್ಯಾಂಡಿನ ಒಳಗೆ ಅದೇ ರೀತಿ, ಯಾಕಂದರೆ ಈ ಕೋರ್ಟ್ ಅಥವಾ ಈ ಮುಂದುವರೆ ಸಿಕ್ಕಿದ್ವಿ ಇವಾಗ ಎಲ್ಲ ಅವರು ಡಬ್ಬೆ ಹಾಕಿದ್ದಾರೆ ಹೋಟೆಲ್ರು, ಹಾಗೂ ಇಲ್ಲಿ ಎಲ್ಲ ಅಂಗಡಿಗಳಿದ್ದಾರೆ. ಹಾಗಾಗಿ ನಮಗೆ ಕಾರ್ ತರಬೇಕು ಭಾಳ ತೊಂದರೆ ಆಗಿದೆ. ಇದರಿಂದ ನಾವು ಹೊರಗಡೆ ಹಾಕ್ತಿದ್ವಿ ಕಾರು, ಹೊರಗಡೆ ಬಾಡಿಗೆ ಸಮಸ್ಯೆ ಆಗಿಬಿಟ್ಟಿದೆ. ಹೊರಗಡೆ ಕಾರ್ ತಪ್ಪೋದ್ರಿಂದ ಇಲ್ಲೇ ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಾವು ಕಾರು ಇಲ್ಲಿ ಮಾಡಿಕೊಟ್ರೆ ಬಾಡಿಗೆ ಇಲ್ಲೇ ಬರ್ಬೋದು ಅಂತ ನಾನು ಕೇಳ್ಕೊಳ್ತೀನಿ. ಪಟ್ಟಣ ಬೆಳೆದಂತೆ ಕಾರ್ಗಳ ಸಂಖ್ಯೆ ದ್ವಿಗುಣವಾಗಿದೆ. 80 ಕಾರುಗಳ ಪಾರ್ಕಿಂಗ್ಗೆ ಈಗ ಸದ್ಯ ಸ್ಥಳದ ಕೊರತೆ ಎದುರಾಗಿದೆ. ಕಾರ್ ಚಾಲನೆಯನ್ನೇ ನಂಬಿಕೊಂಡಿದ್ದ 100 ಕುಟುಂಬಗಳಿಗೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆಯ ಮಧ್ಯೆ ಕೊರೋನಾ ಹಾವಳಿಗೆ ತುತ್ತಾಗಿರುವ ಕಾರ್ ಚಾಲಕರಿಗೆ ಪಾರ್ಕಿಂಗ್ ಅಭಾವ ನುಂಗಲಾರದ ತುತ್ತಾಗಿದೆ. ಸಂಬಂಧಿಸಿದವರು ಕಾರ್ ಚಾಲಕರ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿರುವುದು ಅವಶ್ಯವಿದೆ. ಕುಷ್ಟಗಿ ಚಾಲಕರ ಸಂಘದ ಪದಾಧಿಕಾರಿಗಳಿಗೆ ಸ್ಥಳದ ಅಭಾವ ಎದುರಾಗಿದೆ. ಯಾವೊಬ್ಬ ಅಧಿಕಾರಿಗಳು ಕುಷ್ಟಗಿ ಚಾಲಕರ ಸಂಘದ ಪದಾಧಿಕಾರಿಗಳಿಗೆ ಸ್ಪಂದಿಸುತ್ತಿಲ್ಲವಾಗಿದೆ. ಕೂಡಲೇ ಅಧಿಕಾರಿಗಳು ಇವರಿಗೆ ಸ್ಪಂದಿಸಿ ನ್ಯಾಯ ದೊರಕಿಸಿಕೊಡುವುದು ಬಾಕಿ ಇದೆ. ಕಿಷ್ಕಿಂದ ಟಿವಿಗಾಗಿ ಶರಣಪ್ಪ ಕುಂಬಾರ್, ಕುಷ್ಟಗಿ. ಸೇವೆಯಿಂದ ನಿವೃತ್ತಿ ಹೊಂದಿ ಮರಳಿ ಗ್ರಾಮಕ್ಕೆ ಬಂದ ಯೋಧನನ್ನು ಅದ್ದೂರಿಯಾಗಿ ಸ್ವಾಗತಿಸಿದ ಸನ್ನಿವೇಶ ಕುಕನೂರು ತಾಲೂಕಿನ ಚಿಕ್ಕೇನಕೊಪ್ಪ ಗ್ರಾಮದಲ್ಲಿ ನಡೆಯಿತು. ಗ್ರಾಮದ ನಿವಾಸಿಯಾದ ಶ್ರೀ ಆನಂದ ಶರಣಪ್ಪ ಹಳ್ಳಿಗುಡಿ ಇವರು 2000 ಇಲ್ಲಿಯ ತನಕ 21 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಯಶಸ್ವಿಯಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಪಡೆದು ಗ್ರಾಮಕ್ಕೆ ಮರಳಿದ ಸಂದರ್ಭದಲ್ಲಿ ಜನ ಅತ್ಯಂತ ಅದ್ದೂರಿಯಾಗಿ ನಿವೃತ್ತ ಯೋಧನಿಗೆ ಪುಷ್ಪಾಭಿಷೇಕ ಮಾಡಿ ತೆರೆದ ವಾಹನದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸ್ವಾಗತ ನೀಡಿ ಜನ ಅತ್ಯಂತ ಸಂಭ್ರಮ ಸಡಗರದಿಂದ ಊರ ಹಬ್ಬದಂತೆ ಆಚರಿಸಿದ್ದು ವಿಶೇಷವಾಗಿತ್ತು. ನಿವೃತ್ತ ಯೋಧ ಗ್ರಾಮಕ್ಕೆ ಮರಳಿದ ತಕ್ಷಣ ಅವರ ತಾಯಿಯವರಾದ ಶ್ರೀಮತಿ ಚನ್ನಬಸವ್ವ ಹಳ್ಳಿಗುಡಿಯವರು ಮಾಲಾರ್ಪಣೆ ಮಾಡಿ ಮಗನ ಕೆನ್ನೆಗೆ ಮುತ್ತಿಟ್ಟು ಸ್ವಾಗತಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಶಿಕ್ಷಕರಾದ ಪ್ರಭು ವಕ್ಕಳದ್ ಅವರು ಯೋಧರ ಸೇವೆ ಸಲ್ಲಿಸಿದ ವಿವರಗಳನ್ನು ಜನರಿಗೆ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಮಹೇಂದ್ರ ಗದಗ್, ಈರಪ್ಪ ವಕ್ಕಳದ್, ಹನುಮಂತ ಮಂಗಳೂರು, ಅಶೋಕ ಹನುಗೌಡರ್, ಹೇಮಣ್ಣ ಕೊಪ್ಪದ್, ರಾಮಣ್ಣ ತೆಕಲಕೋಟೆ, ವೀರೇಶ್ ಕುರಿ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು, ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಸುನೀಲ್ ಕುಮಾರ್ ಮಠದ್, ಕಿಷ್ಕಿಂದ ನ್ಯೂಸ್ ಬ್ಯೂರೋ, ಕುಕನೂರು. ಕೊಪ್ಪಳ ಜಿಲ್ಲೆಯ ಬಸಾಪುರ ಗ್ರಾಮದ ಸಮೀಪದ ರಸ್ತೆ ಬದಿಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ವ್ಯಕ್ತಿಯೊಬ್ಬನನ್ನು ಕಂಡ ಕೊಪ್ಪಳದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಸ್ವತಃ ತಮ್ಮ ಕಾರಿನಲ್ಲಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಲು ಅನುವು ಮಾಡಿಕೊಟ್ಟರು. ಈ ವಿಡಿಯೋ ಇಂದು ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಕೊಪ್ಪಳದ ಅಭಿನವ ಶ್ರೀಗಳು ಗವಿಮಠದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ವಸತಿ ನೀಡುತ್ತಿರುವುದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವ ವಿಚಾರ. ಇದರ ಜೊತೆಗೆ ಶ್ರೀಗಳು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿರುವುದು ಗಮನಾರ್ಹ ಸಂಗತಿ. ಈ ಎಲ್ಲದರ ನಡುವೆ ಇಂದು ಬಸಾಪುರ ಸಮೀಪದ ರಸ್ತೆಯ ಬಳಿ ಅನಾರೋಗ್ಯದಿಂದ ಬಳಲುತ್ತಿದ್ದ ವ್ಯಕ್ತಿಯನ್ನು ಕಂಡು ತಕ್ಷಣ ಕಾರನ್ನು ನಿಲ್ಲಿಸಿ ಆ ವ್ಯಕ್ತಿಯು ಯಾರು, ಯಾವ ಊರು, ಏನನ್ನೂ ವಿಚಾರಿಸದೆ ಕೂಡಲೇ ಆಸ್ಪತ್ರೆಗೆ ತಮ್ಮ ಕಾರಲ್ಲೇ ಕರೆದೊಯ್ದು ವ್ಯಕ್ತಿಗೆ ಚಿಕಿತ್ಸೆ ಕೊಡಿಸುವಲ್ಲಿ ಮುಂದಾದ ಅಭಿನವ ಶ್ರೀಗಳು ಸರಳತೆಯನ್ನು ಮೆರೆದಿದ್ದಾರೆ. ಈ ವಿಡಿಯೋ ಅವರ ಸರಳತೆಯ ವ್ಯಕ್ತಿತ್ವವನ್ನು ಎದ್ದು ತೋರಿಸುತ್ತಿದೆ. ಯಲಬುರ್ಗಾ ತಾಲೂಕಿನ ಬೇವೂರು ಗ್ರಾಮದಲ್ಲಿ ನಡೆಯುತ್ತಿರುವ ಜೆಜೆಎಂ ಪೈಪ್ಲೈನ್ ಕಾಮಗಾರಿ ಕಳಪೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಯಲಬುರ್ಗಾ ತಾಲೂಕಿನ ಬೇವೂರು ಗ್ರಾಮದಲ್ಲಿ ನಡೆಯುತ್ತಿರುವ ಕುಡಿಯುವ ನೀರು ಪೂರೈಸುವ ಜೆಜೆಎಂ ಯೋಜನೆಯ ಪೈಪ್ಲೈನ್ ಕಾಮಗಾರಿ ವ್ಯವಸ್ಥಿತವಾಗಿ ನಡೆಯುತ್ತಿಲ್ಲ. 2 ಆಳ ತೆಗೆದು ಪೈಪ್ ಹಾಕಲಾಗಿದ್ದು ಬೇಗನೆ ಕಿತ್ತು ಹೋಗುವ ಸಾಧ್ಯತೆ ಇದೆ. ಅಂದಾಜು ಪತ್ರಿಕೆಯಲ್ಲಿ 3 ಪೈಪ್ಲೈನ್ ತೆಗೆಯುವುದಕ್ಕೆ ಅವಕಾಶವಿದ್ದರೂ ಕೂಡ ಗುತ್ತಿಗೆದಾರರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಗ್ರಾಮದ ಕೆಲ ಕಾಲೋನಿಗಳಲ್ಲಿ ಸಿಸಿ ರೋಡ್ ಕಿತ್ತು ಹಾಕಿದ್ದು ಸಂಚಾರಕ್ಕೆ ತೊಂದರೆಯಾಗಿದೆ.
ಪೈಪ್ಲೈನ್ ಕಾಮಗಾರಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿಕೊಂಡರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಗುತ್ತಿಗೆದಾರರಿಗೆ ಕೇಳಿದರೆ ನಾವು ಮಾಡುವುದೇ ಇಷ್ಟು, ನಮಗೆ ಪೇಮೆಂಟ್ ಕೊಡುವವರು ನೀವಲ್ಲ ಅಧಿಕಾರಿಗಳು ಎಂದು ಉದ್ದಟತನದಿಂದ ಮಾತನಾಡುತ್ತಾರೆ. ಜನರ ನಿರೀಕ್ಷೆಗೆ ತಕ್ಕಂತೆ ಕಾಮಗಾರಿ ನಡೆಯುತ್ತಿಲ್ಲ ಎಂದು ಗ್ರಾಮಸ್ಥರು ಜೆಜೆಎಂ ಕಾಮಗಾರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದೇಶ ಎಷ್ಟೈತೆ ಗೊತ್ತಿಲ್ಲ ರೆಡಿ, ಅವ್ರು ಮಾಡಿದ್ದು 2 ಫೀಟ್ ಒಳಗಂತ್ರಿ ಇಲ್ಲ ಅಲ್ರಿ ಮ್ಯಾಲೆ ಇರೋದು. ಮಣ್ಣಿನ ರಸ್ತೆ, ಏನ್ ಸಿ ಸಿ ರಸ್ತೆ ಅಲ್ಲ, ಏನಲ್ಲ ಅದೇನು ಏನ್ರಿ ಪೈಪ್ ಲೈನ್ ಅದಾವ ನೋಡಿ ಹಾಕ್ರಂತ ಹೇಳಿದ್ದು ಅಷ್ಟ ಕರೆ ನೋಡ್ರಿ. ಮತ್ತ ಏನ ಮಾತಾಡಿಲ್ಲ ಅವ್ರ, ಅದೇ 2 ಫೀಟ್ ಅಷ್ಟ ಇರೋದ್ರ ಕೈ ಬಿಟ್ಟು ಅರ್ಧಕ್ಕೆ ನಿಂತ ಯಲಬುರ್ಗಾ ತಾಲೂಕಿನ ಮುರುಡಿ ಗ್ರಾಮದ ಪ್ರೌಢಶಾಲಾ ಕಟ್ಟಡ ಅಧಿಕಾರಿ ಹಾಗೂ ಗುತ್ತಿಗೆದಾರರ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಯಲಬುರ್ಗಾ ತಾಲೂಕಿನ ಮುರುಡಿ ಗ್ರಾಮದಲ್ಲಿ ಕಳೆದ 3 ವರ್ಷಗಳ ಹಿಂದೆ ಪ್ರೌಢಶಾಲಾ ಕಟ್ಟಡ ಕಾಮಗಾರಿ ನಡೆಯುತ್ತಿದ್ದು ಇನ್ನೂ ಪೂರ್ಣಗೊಳ್ಳುವ ಯಾವುದೇ ಲಕ್ಷಣಗಳು ಕಂಡುಬರುತ್ತಿಲ್ಲ. ಕಾಮಗಾರಿ ಗುತ್ತಿಗೆ ಪಡೆದ ಗುತ್ತಿಗೆದಾರರು ಆಗೊಮ್ಮೆ ಈಗೊಮ್ಮೆ ಕಾಮಗಾರಿ ಮಾಡುವುದಕ್ಕೆ ಮುಂದಾಗಿದ್ದಾರೆ. ನಿರ್ಮಾಣ ಮಾಡಿದ ಕಟ್ಟಡ ಕಾಮಗಾರಿಯು ಗುಣಮಟ್ಟದಿಂದ ಕೂಡಿಲ್ಲ. ಕಟ್ಟಡ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಪೂರ್ಣಗೊಂಡಿರುವ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು. ವಿಳಂಬ ಮಾಡಿದರೆ ಪ್ರತಿಭಟನೆ ಮಾಡಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಹೈಸ್ಕೂಲು 3 ವರ್ಷ ಆಯಿತು, ಇಲ್ಲ ಯಾಕೆ ವಿಳಂಬ ಮಾಡ್ತಾರಂತ ನಮಗೆ ಗೊತ್ತಿಲ್ಲ. ಅದು ಅದರ ಜೊತೆಗೆ ಮಕ್ಕಳು ಇರದೇ ವಿದ್ಯಾರ್ಥಿಗಳು ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರ ಕಡೆ ತೊಂದರೆ ಆಯಿತೋ ಅಥವಾ ಇವ್ರ ಕಡೆ ತೊಂದರೆ ಆಯಿತೋ ಗೊತ್ತಿಲ್ಲ. ಇದನ್ನು ಏನೈತಿ ನಮಗೆ ಬೇಗ ಬೇಗನೂ ಸ್ವಲ್ಪ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೇವೆ. ಗ್ರಾಮದ ಅಭಿವೃದ್ಧಿಯಲ್ಲಿ ಕಾನೂನು ಎಷ್ಟು ಮಹತ್ವ ಮತ್ತು ಅದರ ಬಗ್ಗೆ ಜನರಿಗೆ ಎಷ್ಟು ತಿಳುವಳಿಕೆ ಇರಬೇಕು ಎಂದು ಇಂದು ನಡೆದ ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣ ಹೆಚ್ ತಳವಾರ ವಕೀಲರು ಮಾತನಾಡಿದರು. ಇದೇ ಸಂದರ್ಭ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶ್ರೀಮತಿ ಗಾಯತ್ರಿ ಮೇಡಮ್ ಅವರು ಹೆಣ್ಣು ಮಕ್ಕಳ ಸುರಕ್ಷತೆ ಎಷ್ಟು ಮಹತ್ವ ಎಂದು ತಿಳುವಳಿಕೆ ನೀಡಿದರು. ಇಂದು ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿ ನಡೆದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಜನರ ಪ್ರಶಂಸೆಗೆ ಪಾತ್ರವಾಯಿತು. ಜನರ ಜೀವನ ಆರೋಗ್ಯದಾಯಕವಾಗಿ ಮತ್ತು ಆರಾಮದಾಯಕವಾಗಿ ಇರಬೇಕಾದರೆ ಕಾನೂನು ಎಷ್ಟು ಮಹತ್ವ ಎಂದು ಈ ಕಾರ್ಯಕ್ರಮದಲ್ಲಿ ಜನರಿಗೆ ಮಾಹಿತಿಯನ್ನು ನೀಡಲಾಯಿತು. ಇದೇ ಸಂದರ್ಭ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಶ್ರೀ ಕೃಷ್ಣ ಹೆಚ್ ತಳವಾರ ವಕೀಲರು ಕೊಪ್ಪಳ ಇವರು ಮಾತನಾಡಿ, ಕೆಲಸದ ಜಾಗದಲ್ಲಿ ಹೆಣ್ಣು ಮಕ್ಕಳ ಸುರಕ್ಷೆ ತುಂಬಾ ಮುಖ್ಯ ಎಂದು ತಿಳಿಸಿದರು. ಇವರ ನಂತರ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶ್ರೀಮತಿ ಗಾಯತ್ರಿ ಅವರು ಹೆಣ್ಣು ಮಕ್ಕಳ ಸುರಕ್ಷೆ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಬೆಟಗೇರಿ ಅಧ್ಯಕ್ಷರು ಮತ್ತು ಪಿಡಿಒ ಮತ್ತು ಗ್ರಾಮದ ಗುರು ಹಿರಿಯರು, ಜನರು, ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ವರ್ಕ್ ಮಾಡ್ತಕ್ಕಂಥ ಲೇಡೀಸ್ಗೆ ಯಾವ ರೀತಿ ಭದ್ರತೆಯನ್ನು ಕೊಡೋದು, ಅವ್ರಿಗೆ ಏನು ಹರಾಸ್ಮೆಂಟ್ ಇರುತ್ತೆ ಅನ್ನೋದನ್ನು ಅದ್ರ ಬಗ್ಗೆ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಭಾಗ. ಬಟ್ ಅದರಲ್ಲಿ ಇಬ್ಬರೇ ಇರೋದ್ರಿಂದ ಅದೇನು ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಕೊಡಬೇಕಾಗಿತ್ತು, ಬೇರೆ ಸಬ್ಜೆಕ್ಟ್ ಕೊಡಬೇಕಾಗಿತ್ತು. ಹಳ್ಳಿಗಳಿಗೆ ಏನು ಅವಶ್ಯಕತೆ ಇದೆ ಆ ಸಬ್ಜೆಕ್ಟ್ನ ಇಲ್ಲಿ ಕೊಡಬೇಕಾಗಿತ್ತು. ಅಟ್ಲೀಸ್ಟ್ ಆರೋಗ್ಯ ಸೇವೆ ಅಥವಾ ಇಲ್ಲಿ ಸಾಮಾನ್ಯ ಜನರಿಗೆ ಏನು ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಬ್ಜೆಕ್ಟ್ ಕೊಡಬೇಕಾಗಿತ್ತು. ರೈತರ ಮೇಲೆ ಅಮಾನುಷವಾಗಿ ವಾಹನ ಚಲಾಯಿಸಿ ರೈತರ ಮರಣಕ್ಕೆ ಕಾರಣರಾದವರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕ ವತಿಯಿಂದ ನಗರದ ಟಿಪ್ಪು ಸುಲ್ತಾನ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಅಕ್ಟೋಬರ್ 3 ಉತ್ತರ ಪ್ರದೇಶದ ಲಿಖಂಪುರದಲ್ಲಿ ಶಾಂತಿ ರೀತಿಯಿಂದ ಚಳುವಳಿ ಮಾಡುತ್ತಿದ್ದ ರೈತರ ಮೇಲೆ ಬಿಜೆಪಿ ಸಚಿವರ ಮಗ ಮತ್ತು ಅವರ ಸಹಚರರಿಂದ ರೈತರ ಮೇಲೆ ಅಮಾನುಷವಾಗಿ ವಾಹನ ಚಲಾಯಿಸಿ ರೈತರ ಮರಣಕ್ಕೆ ಕಾರಣರಾಗಿದ್ದಾರೆ. ಆದ್ದರಿಂದ
ಕೂಡಲೇ ಉಪಮುಖ್ಯಮಂತ್ರಿ ಕೇಶವ ಮೌರ್ಯ ಹಾಗೂ ಕೇಂದ್ರ ಸಚಿವ ಅಜಯ್ ಮಿಶ್ರಾ ಇವರನ್ನು ಸಂಪುಟದಿಂದ ಕೈಬಿಡಬೇಕು ಮತ್ತು ಮೃತಪಟ್ಟ ರೈತರ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕು, ಮುಂದೆ ಇಂತಹ ಘೋರ ಘಟನೆಗಳು ನಡೆಯದಂತೆ ಮುಂಜಾಗ್ರತೆ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಚಾಮರಸ ಮಾಲಿಪಾಟೀಲ್, ದೊಡ್ಡಬಸನಗೌಡ, ಅಬ್ದುಲ್ ಮಸೀದ್, ಸುಗುರಯ್ಯ, ಆರ್ಎಸ್ ಮಠ್, ಯಂಕಪ್ಪ ಕಾರಬಾರಿ, ಎಂಆರ್ ಬೇರಿ, ಜಾನ್ ವೆಸ್ಲಿ, ಪ್ರಭಾಕರ್ ಪಾಟೀಲ್, ಎನ್ಎಸ್ ವೀರೇಶ್, ಗೋವಿಂದಪ್ಪ ನಾಯಕ್, ಬುದಯ್ಯ ಸ್ವಾಮಿ, ಶ್ರೀನಿವಾಸ್ ನಾರಾಯಣ ಸ್ವಾಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಾನ್ವಿ ತಾಲೂಕಿನ ಮದ್ಲಾಪುರ ಗ್ರಾಮ ಪಂಚಾಯತ್ ಸದಾ ಒಂದಲ್ಲ ಒಂದು ಘಟನೆಯಿಂದ ಸುದ್ದಿಯಲ್ಲಿರುತ್ತದೆ. ಇಂದು ಮದ್ಲಾಪುರ ಗ್ರಾಮ ಪಂಚಾಯತ್ ಕಂಪ್ಯೂಟರ್ ಆಪರೇಟರ್ ಸಿದ್ದಪ್ಪ NMMR ತೆಗೆದುಕೊಡಲು ಕೂಲಿ ಕಾರ್ಮಿಕರಿಂದ ಹಣ ಪಡೆಯುವ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕೆಲವು ದಿನಗಳ ಹಿಂದೆ ಮದ್ಲಾಪುರ ಗ್ರಾಮ ಪಂಚಾಯಿತಿಯ PDO ನಾಗರತ್ನಮ್ಮ ಅವರು ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರ ಜೊತೆ ಜಗಳವಾಡಿ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಘಟನೆ ನಂತರ ಅದೇ ಗ್ರಾಮ ಪಂಚಾಯಿತಿಯಲ್ಲಿ ಕರ ವಸೂಲಿ ಅಧಿಕಾರಿಗಳ ವಿಡಿಯೋ ವೈರಲ್ ಆಗಿದೆ. ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇದಾಗಿತ್ತು ಈ ದಿನದ ವರದಿ. ನಿರಂತರವಾಗಿ ನೋಡ್ತಾ ಇರಿ ಕಿಷ್ಕಿಂಧ ವಾಹಿನಿಯನ್ನ. ನಾನು ಸಂತೋಷ್, ನಮಸ್ಕಾರ.